ಕಳೆದ ಒಂದು ತಿಂಗಳಿಂದ ನಡೆಯುತ್ತಿರುವ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧದಲ್ಲಿ ಈವರೆಗೆ ಒಟ್ಟು 10,812 ಮಂದಿ ಸಾವನ್ನಪ್ಪಿದ್ದಾರೆ. ಬೆಚ್ಚಿ ಬೀಳಿಸುವ ಅಂಶವೆಂದರೆ ಸತ್ತವರಲ್ಲಿ ಸುಮಾರು 4,412 ಮಕ್ಕಳು ಸೇರಿದ್ದಾರೆ. ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ವೈಮಾನಿಕ ದಾಳಿ ಆರಂಭಿಸಿದ ನಂತರ ಇದೀಗ ಭೂಸೇನೆಯು ಕಾರ್ಯಾಚರಣೆ ನಡೆಸುತ್ತಿದೆ. ಮುಂದುವರಿದ ದೇಶಗಳು ಕದನ ವಿರಾಮಕ್ಕೆ ತಾಕೀತು ಮಾಡುತ್ತಿದ್ದರೂ ಇಸ್ರೇಲ್ ಕ್ಯಾರೆ ಎನ್ನದೆ ಯುದ್ಧ ಮುಂದುವರೆಸಿದೆ. ಈ ಮಧ್ಯೆ ಆಲ್ಶಿಫಾ ಎಂಬ ಬಹುದೊಡ್ಡ ಆಸ್ಪತ್ರೆ ಮೇಲೆ ದಾಳಿ ನಡೆದಿದ್ದು ಸಾವಿರಾರು ರೋಗಿಗಳು ಆಸ್ಪತ್ರೆಯಿಂದ ಸ್ಥಳಾಂತರಗೊಂಡಿದ್ದಾರೆ. ಪ್ಯಾಲೆಸ್ಟೀನ್ ಅಧಿಕಾರಿಗಳ ಪ್ರಕಾರ ದಾಳಿಯಲ್ಲಿ 2 ನವಜಾತ ಶಿಶುಗಳು ಸಾವನ್ನಪ್ಪಿವೆ. ಇಂಧನ ಕೊರತೆಯಿಂದಾಗಿ ಆಸ್ಪತ್ರೆಯ ಯಂತ್ರೋಪಕರಣಗಳು ಸ್ತಬ್ಧಗೊಂಡು ಅಪಾಯಕಾರಿ ವಾತಾವರಣ ಸೃಷ್ಟಿಯಾಗಿದೆ. ಆಸ್ಪತ್ರೆಯಿಂದ ಮಕ್ಕಳನ್ನು ಸ್ಥಳಾಂತರಿಸಲು ಸಿದ್ಧ ಎಂದು ಇಸ್ರೇಲ್ ಹೇಳಿದೆ. ಹಮಾಸ್ ಒತ್ತೆ ಇಟ್ಟುಕೊಂಡಿರುವ 239 ಜನರನ್ನು ಬಿಡುಗಡೆ ಮಾಡಿದರೆ ಮಾತ್ರ ಯುದ್ಧ ವಿರಾಮ ಸಾಧ್ಯ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಘೋಷಿಸಿದ್ದಾರೆ. ಯುದ್ಧದಲ್ಲಿ ನಾವು ಗೆಲ್ಲುವ ವಿಶ್ವಾಸವಿದೆ. ಒತ್ತೆಯಾಳುಗಳನ್ನು ಮರಳಿ ಕರೆಸಿಕೊಳ್ಳುತ್ತೇವೆ. ನಮ್ಮ ನಿರ್ಧಾರ ಗಟ್ಟಿಯಾಗಿದ್ದು ಕ್ಯಾಬಿನೆಟ್ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದೆ ಎಂದು ನೇತನ್ಯಾಹು ಹೇಳಿದ್ದಾರೆ. ಶನಿವಾರ ರಿಯಾದ್ನಲ್ಲಿ ನಡೆದ ಬೃಹತ್ ಇಸ್ಲಾಮಿಕ್ ಶೃಂಗಸಭೆಯು ಕೂಡಲೇ ಇಸ್ರೇಲ್ ತನ್ನ ಮಿಲಿಟರಿ ಕಾರ್ಯಾಚರಣೆಯಿಂದ ಹಿಂದೆ ಸರಿಯುವಂತೆ ತಾಕೀತು ಮಾಡಿದೆ. ಪ್ಯಾಲೆಸ್ತೀನಿಯನ್ ಪ್ರದೇಶದಲ್ಲಿ ಇಸ್ರೇಲ್ನ ಯುದ್ಧಾಪರಾಧಗಳು ಮತ್ತು ಅಮಾನವೀಯ ಕ್ರಮಗಳ ವಿರುದ್ಧ ತನಿಖೆಗೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಆರಂಭಿಸಬೇಕೆಂಬ ಒತ್ತಾಯವು ಕೇಳಿಬಂದಿದೆ.